ما بدر عندنا يا رب كورتي اوكي بدر ಯಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು. ನೀನು ಮದುವೆಯಾಗಬೇಡ, ಗಂಡು ಹೆಣ್ಣು ಮಕ್ಕಳು ಈ ಸ್ಥಳದಲ್ಲಿ ನಿನಗೆ ಹುಟ್ಟದಿರಲಿ. ಏಕೆಂದರೆ ಈ ಸ್ಥಳದಲ್ಲಿ ಹುಟ್ಟುವ ಗಂಡು ಹೆಣ್ಣು ಮಕ್ಕಳು ಅವರನ್ನು ಹೆತ್ತ ತಾಯಿಯರು ಅವರನ್ನು ಈ ದೇಶದಲ್ಲಿ ಪಡೆದ ತಂದೆಗಳು ಇವರೆಲ್ಲರ ವಿಷಯವಾಗಿ ಯಹೋವನು ಹೀಗೆ ನುಡಿದಿದ್ದಾನೆ. ಅವರು ಘೋರ ಮರಣಕ್ಕೆ ಗುರಿಯಾಗುವರು. ಅವರಿಗಾಗಿ ಯಾರು ಗೋಳಾಡರು? ಅವರನ್ನು ಯಾರು ಊಣಿಡರು? ಅವರು ಭೂಮಿಯ ಮೇಲೆ ಗೊಬ್ಬರವಾಗುವರು. ಖಡ್ಗವೋ ಕ್ಷಾಮವೋ ಅವರನ್ನು ನಿರ್ಮೂಲ ಮಾಡುವವು. ಅವರ ಹೆಣಗಳು ಆಕಾಶದ ಪಕ್ಷಿಗಳಿಗೂ ಭೂಮಿಯ ಜಂತುಗಳು ಆಹಾರವಾಗುವವು. ಯಹೋವನು ನನಗೆ ಹೀಗೆ ಹೇಳಿದ್ದಾನೆ, ಗೋಳಾಟದ ಮನೆಯಲ್ಲಿ ಸೇರಬೇಡ, ಪ್ರಲಾಪಿಸಲಿಕ್ಕೆ ಹೋಗಬೇಡ, ಅವರಿಗಾಗಿ ಎದೆ ಬಡಿಕೊಳ್ಳಲು ಬೇಡ. ನಾನು ದಯಪಾಲಿಸಿದ ಸಮಾಧಾನವನ್ನು, ಅಂದರೆ ನನ್ನ ಪ್ರೀತಿಯನ್ನು, ಕೃಪೆಯನ್ನು ಈ ಜನರಿಂದ ತೆಗೆದು ಬಿಟ್ಟಿದ್ದಾನಷ್ಟೆ. ಈ ದೇಶದಲ್ಲಿನ ದೊಡ್ಡವರು ಅಲ್ಪರು ಸಾಯುವರು. ಅವರನ್ನು ಯಾರು ಹೂಣಿಡರು? ಅವರಿಗಾಗಿ ಯಾರು ಗೋಳಾಡರು? ಗಾಯ ಮಾಡಿಕೊಳ್ಳರು, ತಲೆ ಬೋಳಿಸಿಕೊಳ್ಳರು? ಸತ್ತವನಿಗೋಸ್ಕರ ದುಃಖ ಪಡುವವರನ್ನು ಸಂತೈಸುವುದಕ್ಕಾಗಿ ಯಾರು ಕಜ್ಜಾಯವನ್ನು ಮುರಿದುಕೊಂಡರು? ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಕಳಕೊಂಡವರಿಗೆ ಯಾರು ಸಮಾದಾಯಕ ಪಾನಪಾತ್ರೆಯನ್ನು ನೀಡರು? ಔತಣದ ಮನೆಯಲ್ಲಿಯೂ ಸೇರಬೇಡ, ಅಲ್ಲಿನವರೊಂದಿಗೆ ಕೂತು ತಿಂದು ಕುಡಿಯಬೇಡ. ಇಸ್ರಾಯೇಲಿನ ದೇವರು ಸೇನಾಧೀಶ್ವರನಾದ ಯಹೋವನು ಆಗಿರುವಾತನು ಹೀಗಂದಿದ್ದಾನೆ, ಈಗೋ ನಿಮ್ಮ ಕಾಲದಲ್ಲಿ ನಿಮ್ಮ ಕಣ್ಣೆದುರಿಗೆ ಹರ್ಷ ಸಂಭ್ರಮಗಳ ಧ್ವನಿಯನ್ನು, ವಧುವರ ಸ್ವರವನ್ನು ಈ ಸ್ಥಳದೊಳಗೆ ನಿಲ್ಲಿಸಿ ಬಿಡುವೆನು. ಈ ಮಾತುಗಳನ್ನೆಲ್ಲ ಈ ಜನರಿಗೆ ತಿಳಿಸುತ್ತಿರುವ ನಿನಗೆ ಪ್ರತ್ಯುತ್ತರವಾಗಿ ಅವರು ಈ ಮಹಾ ವಿಪತ್ತು ನಮಗೆ ಸಂಭವಿಸಬೇಕೆಂದು ಯಹೋವನು ಏಕೆ ವಿಧಿಸಿದ್ದಾನೆ? ನಮ್ಮ ಅಪರಾಧವೇನು? ನಮ್ಮ ದೇವರಾದ ಯಹೋವನಿಗೆ ವಿರುದ್ಧವಾಗಿ ನಾವು ಮಾಡಿದ ಪಾಪವೇನು ಎಂದು ಕೇಳುವಾಗ ನೀನು ಅವರಿಗೆ ಹೀಗೆ ಹೇಳಬೇಕು, ಯಹೋವನ ಮಾತನ್ನು ಕೇಳಿರಿ. ನಿಮ್ಮ ಪಿತೃಗಳು ನನ್ನನ್ನು ತರೆದು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿ ಪೂಜಿಸಿ ನನ್ನನ್ನು ಬಿಟ್ಟು ನನ್ನ ಧರ್ಮವಿಧಿಗಳನ್ನು ಮೀರಿದ್ದರಿಂದಲೂ ಇಗೋ ನೀವೆಲ್ಲರೂ ನಿಮ್ಮ ದುಷ್ಟ ಹೃದಯದ ಹಠದಂತೆ ನಡೆಯುತ್ತಾ ನನ್ನನ್ನು ಕೇಳದೆ ನಿಮ್ಮ ಪಿತೃಗಳಿಗಿಂತ ಹೆಚ್ಚು ಕೇಡನ್ನು ಮಾಡಿದ್ದರಿಂದಲೂ ನೀವಾಗಲಿ ನಿಮ್ಮ ಪಿತೃಗಳಾಗಲಿ ನೋಡದ ದೇಶಕ್ಕೆ ನಿಮ್ಮನ್ನು ಈ ದೇಶದೊಳಗಿಂದ ಎಸೆದು ಬಿಡುವೆನು. ಅಲ್ಲಿ ಹಗಲಿರುಳು ಅನ್ಯ ದೇವತೆಗಳನ್ನು ಸೇವಿಸುವಿರಿ, ನಾನು ನಿಮಗೆ ದಯೆ ತೋರಿಸುವೆನು. ಯಹೋವನು ಹೀಗೆನ್ನುತ್ತಾನೆ, ಹೀಗೋ ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಇಸ್ರಾಯೇಲರನ್ನು ಬಡಗಣ ದೇಶದಿಂದಲೂ, ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ನಾನು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನು ಹಿಂದಿರುಗಿಸುವನಷ್ಟೇ. ಯಹೋವನು ಹೀಗೆನ್ನುತ್ತಾನೆ, ಹೀಗೋ ನನ್ನ ಜನರನ್ನು ಹಿಡಿಯುವುದಕ್ಕೆ ಬಹು ಮಂದಿ ಬೆಸ್ತರನ್ನು ಕಳುಹಿಸುವೆನು. ಆಮೇಲೆ ಎಲ್ಲ ಬೆಟ್ಟ ಗುಡ್ಡಗಳಿಂದಲೂ, ಬಂಡೆಗಳ ಸಂದು ಗೊಂದಲುಗಳಿಂದಲೂ ಅವರನ್ನು ಹೊರಡಿಸಿ ಬೇಟೆಯಾಡುವುದಕ್ಕೆ ಬಹುಜನ ಬೇಡರನ್ನು ಕರೆಯಿಸುವೆನು. ಅವರ ನಡತೆಯನ್ನೆಲ್ಲ ದೃಷ್ಟಿಸುತ್ತೇನೆ, ಅದು ನನ್ನ ಮುಖಕ್ಕೆ ಮರೆಯಾಗಿಲ್ಲ. ಅವರ ಅಧರ್ಮವು ನನಗೆ ಗುಟ್ಟಲ್ಲ, ಪ್ರತ್ಯಕ್ಷದಲ್ಲೇ ಇದೆ. ಅವರ ಅಧರ್ಮಕ್ಕೂ ಪಾಪಕ್ಕೂ ಎರಡರಷ್ಟು ಶಿಕ್ಷೆಯನ್ನು ಮೊದಲು ಕೊಡುವೆನು. ಹೆಣಗಳಂತಿರುವ ತಮ್ಮ ಹೇಯ ವಿಗ್ರಹಗಳಿಂದ ನನ್ನ ದೇಶವನ್ನು ಹೊಲಸು ಮಾಡಿ ನನ್ನ ಸ್ವಾಸ್ಥ್ಯವನ್ನು ತಮ್ಮ ಅಸಹ್ಯ ವಸ್ತುಗಳಿಂದ ತುಂಬಿಸಿದ್ದಾರಷ್ಟೇ. ಯಹೋವನೇ ನನ್ನ ಬಲವೇ, ಬಲವಾದ ನನ್ನ ದುರ್ಗವೇ, ಇಕ್ಕಟ್ಟಿನ ದಿನದಲ್ಲಿ ನನ್ನ ಆಶ್ರಯವೇ, ಲೋಕದ ಕಟ್ಟಕಡೆಯಿಂದ ಜನಾಂಗಗಳು ನಿನ್ನ ಬಳಿಗೆ ಸೇರಿ ನಮ್ಮ ಪಿತೃಗಳು ಶುದ್ಧ ಸುಳ್ಳನ್ನು, ಮಾಯವನ್ನು, ಪ್ರಯೋಜನವಿಲ್ಲದವುಗಳನ್ನು ಪಾರಂಪರ್ಯವಾಗಿ ಹೊಂದಿದ್ದಾರೆ ಎಂದು ಅರಿಕೆ ಮಾಡುವರು. ಮನುಷ್ಯ ಮಾತ್ರದವನು ದೇವರುಗಳನ್ನು ಕಲ್ಪಿಸಬಲ್ಲವನೇ? ಇವು ದೇವರುಗಳೇ ಅಲ್ಲ.
ಈ ನಿಮಿತ್ತವಾಗಿ ಈಗೋ ಇಂದೊಂದೇ ಸಲ ನನ್ನ ಭುಜಬಲವನ್ನು ಪರಾಕ್ರಮವನ್ನು ಅವರಿಗೆ ತಿಳಿಯಪಡಿಸುವೆನು. ಹೌದು ಗ್ರಹಿಸುವೆನು. ನನ್ನ ನಾಮಧೇಯ ಯೆಹೋವನದೇ, ಅವರಿಗೆ ಗೊತ್ತಾಗುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. 17ನೇ ಅಧ್ಯಾಯ 1 ರಿಂದ 1ರಿಂದ 27 26 13 13ರ ತನಕ ಶೋಭ ರಘು. ಸಿಸ್ಟ್ರೆ ಶೋಭ ಸಿಸ್ಟ್ರೆ ಬ್ರದರ್, 17ನೇ ಅಧ್ಯಾಯ 1ರಿಂದ ನಂಬರ್ 1ರಿಂದ 13 ಸಿಸ್ಟ್ರೆ. ಬ್ರದರ್ ಕೇಳಿಸ್ತಿದ್ಯಾ? ಕೇಳಿಸಿದೆ, ಓದಿಸಿಟ್ರೆ. ಯಹೋದದ ಪಾಪವು ಉಕ್ಕಿನ ಕಂಠದಿಂದಲೂ ವಜ್ರದ ಮೊನೆಯಿಂದಲೂ ಲಿಖಿತವಾಗಿದೆ. ಅವರ ಹೃದಯದ ಹಲಗೆಯಲ್ಲಿಯೂ, ಅವರ ಯಜ್ಞವೇದಿಗಳ ಕೊಂಬುಗಳಲ್ಲಿಯೂ ಕೆತ್ತಿದೆ. ಅವರ ಮಕ್ಕಳು ಸೊಂಪಾಗಿ ಬೆಳೆದಿರುವ ಮರಗಳನ್ನು, ಎತ್ತರವಾದ ಗುಡ್ಡಗಳನ್ನು ಕಂಡಾಗೆಲ್ಲ ಅವರ ಯಜ್ಞವೇದಿಗಳನ್ನು, ಅವರ ವಿಗ್ರಹ ಸ್ತಂಭಗಳನ್ನು ಜ್ಞಾಪಿಸಿಕೊಳ್ಳುವರು. ಬಯಲಿನ ನನ್ನ ಪರ್ವತದ ಜನರೇ, ನಿಮ್ಮ ಸಕಲ ಪ್ರಾಂತ್ಯಗಳಲ್ಲಿ ನೀವು ಮಾಡಿದ ಪಾಪದ ನಿಮಿತ್ತ ನಾನು ನಿಮ್ಮ ಎಲ್ಲಾ ಸ್ವತ್ತು ಸಂಪತ್ತುಗಳನ್ನು, ಪೂಜಾ ಸ್ಥಳಗಳನ್ನು ಸೂರೆಗೆ ಈಡು ಮಾಡುವೆನು. ನಾನು ನಿಮಗೆ ದಯಪಾಲಿಸಿದ ಸ್ವಾಸ್ಥ್ಯವನ್ನು ಸ್ವದೇಶದಿಂದಲೇ ಕಳೆದುಕೊಳ್ಳುವಿರಿ. ನೀವು ನೋಡದ ದೇಶದಲ್ಲಿ ನಿಮ್ಮನ್ನು ನಿಮ್ಮ ಶತ್ರುಗಳಿಗೆ ದಾಸರನ್ನಾಗಿ ಮಾಡುವೆನು. ನೀವು ನನ್ನ ರೋಷಾಗ್ನಿಯನ್ನು ಹತ್ತಿದ್ದೀರಿ, ಅದು ನಿತ್ಯವೂ ಜ್ವಲಿಸುತ್ತಿರುವುದು. ದೇವರನ್ನು ನಂಬುವವರಿಗೂ ಮನುಷ್ಯರನ್ನು ನಂಬುವವರಿಗೂ ಇರುವ ತಾರತಮ್ಯ. ಯೆಹೋವನು ಹೀಗೆನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರೂ ವಾಸಿಸದ ಜೌಳು ನೆಲವಾಗಿರುವನು. ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾವನು ಯಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯಹೋವನು ಭರವಸವಾಗಿದ್ದಾನೋ, ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟ ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರೆಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಅದನ್ನು ಯಾರು ತಿಳಿದಾರು? ಯಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು, ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ಆಸ್ತಿಪಾಸ್ತಿಗಳನ್ನು ಅನ್ಯಾಯವಾಗಿ ಸಂಪಾದಿಸಿಕೊಂಡವನು ತನ್ನದಲ್ಲದ ಮರಿಗಳನ್ನು ಕೂಡಿಸಿಕೊಳ್ಳುವ ಕೌಜುಗ ಹಕ್ಕಿಗೆ ಸಮಾನನು. ಅವನು ಮಧ್ಯಪ್ರಾಯದಲ್ಲಿ ಅವು ಅವನಿಂದ ತೊಲಗಿ ಹೋಗುವುವು. ಅವನು ತನ್ನ ಅಂತ್ಯಕಾಲದಲ್ಲಿ ಹುಚ್ಚನಾಗಿ ಕಂಡುಬರುವನು. ನಮ್ಮ ಪವಿತ್ರಾಲಯ ಸ್ಥಾನವು ಆದಿಯಿಂದಲೂ ಉನ್ನತವಾದ ಮಹಿಮೆಯ ಸಿಂಹಾಸನವಾಗಿದೆ. ಯೆಹೋವನೇ ಇಸ್ರೇಲರ ನಿರೀಕ್ಷೆಯೇ. ನಿನ್ನನ್ನು ಬಿಟ್ಟು ಹೋಗುವವರು ಆಶಾಭಂಗ ಪಡುವರು. ಯಹೋವನಾದ ನಿನ್ನನ್ನು ತೊರೆದವರು ಜೀವಜಲದ ಬುಗ್ಗೆಯನ್ನು ತೊರೆದವರಾಗಿದ್ದಾರೆ. ಅವರ ಹೆಸರು ಧೂಳಿನಲ್ಲಿ ಬರೆಯಲ್ಪಡುವುದು. ದೇವರು ನಿಮ್ಮ ಆಶೀರ್ವದಿಸಲಿ. ಉಳಿದ ವಚನವನ್ನು 17ನೇ ಅಧ್ಯಾಯ 14ರಿಂದ 27ರವರೆಗೂ ಸಹೋದರಿ ಯಾರು ಸಿಸ್ಟರ್ ಸರೋಜ್ ಅವರೇ ಓದ್ತೀನಿ. ಓದ್ತೀರಾ? ಓದಿ ಓದಿ. ಸ್ವಸ್ಥಪಡಿಸು, ಆಗನೆ ಆಗುವೆನು. ನನ್ನನ್ನು ರಕ್ಷಿಸು,
ಆಗ ರಕ್ಷಿತನೇ ಆಗುವೆನು. ನೀನೇ ನನಗೆ ಸ್ತುತ್ಯನು. ಆಹಾ, ಜನರು ನನಗೆ ಯೆಹೋವನ ಮಾತೆಲ್ಲಿ, ಅದು ಈಗಲೇ ನೆರವೇರಲಿ ಎಂದು ಹೇಳುತ್ತಾರೆ. ನಾನಾದರೂ ಸಭಾಪಾಲನೆಯಲ್ಲಿ ನಿನ್ನನ್ನು ಹಿಂಬಾಲಿಸುವುದನ್ನು ಬಿಡುವುದಕ್ಕೆ ಆತುರ ಪಡಲಿಲ್ಲ. ಅನಿವಾರ್ಯ ವಿಪತ್ತಿನ ದಿನವನ್ನು ಅಪೇಕ್ಷಿಸಲಿಲ್ಲ. ನೀನೇ ಬಲ್ಲೆ, ನಿನ್ನ ಸಮಕ್ಷಮದಲ್ಲೇ ನನ್ನ ಬಾಯಿ ಮಾತು ಹೊರಟಿತು. ನನಗೆ ಭಯಾಸ್ಪದವಾಗಬೇಡ. ಕೇಡಿನ ಕಾಲದಲ್ಲಿ ನನಗೆ ಆಶ್ರಯವಾಗಿದ್ದಿ. ನನ್ನ ಹಿಂಸಕರಿಗೆ ಅವಮಾನವಾಗಲಿ, ನನಗಾಗದಿರಲಿ. ಭಯಭ್ರಾಂತಿಯು ಅವರನ್ನು ಹಿಡಿಯಲಿ, ನನ್ನನ್ನು ಬೇಡ. ಅವರಿಗೆ ಕೇಡಾಗಲವನ್ನು ಬರಮಾಡಿ ವಿಪರೀತ ಭಂಗದಿಂದ ಅವರನ್ನು ನಾಶಪಡಿಸು. ಸಬ್ಬತ್ ದಿನವನ್ನು ಆಚರಿಸಬೇಕೆಂಬ ಬೋಧನೆ. ಯೆಹೋವನು ನನಗೆ ಇಂತೆಂದನು: ನೀನು ಹೊರಟು ಯೆಹೂದದ ಅರಸರು ಹೋಗಿ ಬರುವ ಸಾಮಾನ್ಯ ಜನರ ಬಾಗಿಲಿನಲ್ಲಿಯೂ ಯೆರೂಸಲೇಮಿನ ಎಲ್ಲಾ ಬಾಗಿಲುಗಳಲ್ಲಿಯೂ ನಿಂತುಕೊಂಡು ಅವರಿಗೆ ಹೀಗೆ ಸಾರು. ಈ ಬಾಗಿಲುಗಳಲ್ಲಿ ಸೇರುವ ಯೆಹೂದದ ಅರಸರೇ, ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನ ಸಕಲ ನಿವಾಸಿಗಳೇ, ಯೆಹೋವನ ಈ ಮಾತನ್ನು ಕೇಳಿರಿ, ಮನಮುಟ್ಟಿ ಗಮನಿಸಿರಿ. ಸಬ್ಬತ್ ದಿನದಲ್ಲಿ ಯಾವ ಹೊರೆಯನ್ನು ಹೊರಬೇಡಿರಿ. ಯೆರೂಸಲೇಮಿನ ಬಾಗಿಲುಗಳಲ್ಲಿ ತರಲೇಬೇಡಿರಿ. ಆ ದಿನದಲ್ಲಿ ನಿಮ್ಮ ಮನೆಗಳಿಂದ ಯಾವ ಹೊರೆಯನ್ನು ಈಚೆಗೆ ತೆಗೆದುಕೊಂಡು ಬರಬೇಡಿರಿ. ಯಾವ ಕೆಲಸವನ್ನು ಮಾಡದಿರಿ. ಸಬ್ಬತ್ ದಿನವನ್ನು ನನ್ನ ದಿನವೆಂದು ಆಚರಿಸಿರಿ. ನಿಮ್ಮ ಪಿತೃಗಳಿಗೆ ನಾನು ಹೀಗೆ ಆಜ್ಞೆ ಮಾಡಿದೆನಲ್ಲ, ಅವರಾದರೂ ಕಿವಿಗೊಟ್ಟು ಕೇಳಲಿಲ್ಲ, ಕೇಳಲಿಕ್ಕೂ ಉಪದೇಶ ಹೊಂದಲಿಕ್ಕೂ ಒಪ್ಪಲಿಲ್ಲ. ಯಹೋವನಾದ ನನ್ನ ನುಡಿ ಇದೆ. ನೀವು ನನ್ನ ಕಡೆಗೆ ಚೆನ್ನಾಗಿ ಕಿವಿಗೊಟ್ಟು ಸಬ್ಬತ್ ದಿನದಲ್ಲಿ ಈ ಊರಿನ ಬಾಗಿಲುಗಳೊಳಗೆ ಯಾವ ಹೊರೆಯನ್ನು ತಾರದೆ, ಯಾವ ಕೆಲಸವನ್ನು ಮಾಡದೆ ಆ ದಿನವನ್ನು ನನ್ನ ದಿನವೆಂದು ಆಚರಿಸಿದರೆ, ಆಗ ದಾವೀದನ ಸಿಂಹಾಸನಾರೂಢರಾದ ಅರಸರು, ಪ್ರಭುಗಳು, ರಥಾಶ್ವಗಳನ್ನೇರಿದವರಾಗಿ ಈ ಪಟ್ಟಣದ ಬಾಗಿಲುಗಳನ್ನು ಪ್ರವೇಶಿಸುವರು. ಇವರ ಪ್ರಧಾನರು, ಯೆಹೂದದ ಜನರು, ಯೆರೂಸಲೇಮಿನ ನಿವಾಸಿಗಳು ಎಲ್ಲರೂ ಇಲ್ಲಿ ಸೇರುವರು. ಈ ಪಟ್ಟಣವು ನಿತ್ಯವೂ ನೆಲೆಯಾಗಿರುವುದು, ಮತ್ತು ಯಹೂದರ ಪಟ್ಟಣಗಳು, ಯೆರೂಸಲೇಮಿನ ಸುತ್ತಣ ಪ್ರದೇಶಗಳು, ಬೆನ್ಯಾಮಿನ್ ಸೀಮೆ ಇಳಕಳಿನ ಪ್ರದೇಶ, ಬೆಟ್ಟದ ಮೇಲಣ ಪ್ರದೇಶದಲ್ಲಿ ದಕ್ಷಿಣ ಪ್ರಾಂತ, ಈ ಎಲ್ಲಾ ಸ್ಥಳಗಳಿಂದಲೂ ಸರ್ವಾಂಗ ಹೋಮ ಪಶು, ಯಜ್ಞ ಪಶು, ನೈವೇದ್ಯ, ಧೂಪ ಎಂಬಿ ಕೃತಜ್ಞತಾರ್ಪಣಗಳನ್ನು ಯಹೋವನ ಆಲಯಕ್ಕೆ ಜನರು ತೆಗೆದುಕೊಂಡು ಬರುವರು. ಆದರೆ ನೀವು ನನ್ನ ಕಡೆಗೆ ಕಿವಿಗೊಡದೆ ಸಬ್ಬತ್ ದಿನದಲ್ಲಿ ಹೊರೆಯನ್ನು ಹೊತ್ತು ಯೆರೂಸಲೇಮಿನ ಬಾಗಿಲೊಳಗೆ ಪ್ರವೇಶಿಸಬಾರದೆಂಬ ನಿಯಮವನ್ನು ಕೈಗೊಳ್ಳದೆ ಆ ದಿನವನ್ನು ನನ್ನ ದಿನವೆಂದು ಆಚರಿಸದೆ ಇದ್ದರೆ, ಆಗ ನಾನು ಊರ ಬಾಗಿಲುಗಳಲ್ಲಿ ಬೆಂಕಿಯನ್ನು ಹೊತ್ತಿಸುವೆನು. ಅದು ಯೆರೂಸಲೇಮಿನ ಉಪ್ಪರಿಗಳನ್ನು ದಹಿಸಿ ಬಿಡುವುದು, ಆರುವುದೇ ಇಲ್ಲ. ಥ್ಯಾಂಕ್ ಯು ಬ್ರದರ್. ಹಲೋ. ಥ್ಯಾಂಕ್ ಯು ಸಿಸ್ಟರ್, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಓಕೆ ಬ್ರದರ್, ಥ್ಯಾಂಕ್ ಯು. ಯೆರೆಮೀಯ 18ನೇ ಅಧ್ಯಾಯ 23 ಇದೆ. 22 ಅಂದ್ರೆ 11, 11 ಅಂದ್ರೆ 12. ದೀಪಾ, ಸಿಸ್ಟರ್ ದೀಪಾ ಓದಿದ್ರಲ್ವಾ? ಬ್ರದರ್, ನಾನು ಆಫೀಸ್ ಅಲ್ಲಿ ಇದ್ದೀನಿ ಬ್ರದರ್. ಹೌದಾ? ಓಕೆ ಸಿಸ್ಟರ್. ಸಾರಿ ಬ್ರದರ್. ಸಾಗರ್ ಬ್ರದರ್, ಬ್ರದರ್ ಸಾಗರ್, ಸಾಗರ್ ಬ್ರದರ್, ಸಾಗರ್ ಬ್ರದರ್ ಫ್ಯಾಕ್ಟ್ರಿಲಿ ಇದ್ದಾರೆ ಬ್ರದರ್. ನೀವು ಓದ್ತೀರಾ? ಎಲ್ಲ ಬ್ರದರ್ ಓದಕ್ಕೆ ಆಗಲ್ವಾ? ಮಂಜಮ್ಮ ನೀವು ಓದಲ್ವಾ ಸಿಸ್ಟರ್? ಇಲ್ಲ ಬ್ರದರ್, ಬರಲ್ಲ ನನ್ಗೆ ಓದಕ್ಕೆ. ಹೌದಾ? ಸರಿ, ಇಲ್ಲ ಯಾರಪ್ಪ ಅವ್ರಿಗೆ ಇನ್ನು ಓದಿರೋರಿಗೆ ಕೊಡ್ಬೇಕು. ಸರಿ, ನಾನು ಕೊಡಿ ಬ್ರದರ್, ಸಿಸ್ಟರ್ ಓದಿರೋರ್ಗೆ ಯಾರಾದ್ರೂ ಕೊಡಿ ಬ್ರದರ್, ಓದ್ತಾರೆ. ಓದ್ಲ ಬ್ರದರ್, ಸಿಸ್ಟರ್ ಓದ್ತೀರಾ? ಓದಿ ಸಿಸ್ಟರ್. ಕುಂಬಾರನ ಸಾಮ್ಯ. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳ ಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು.
ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಈಗೋ ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಆಗ ಯಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಯಹೋವನು ಹೀಗೆನ್ನುತ್ತಾನೆ, ಇಸ್ರೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿನ್ನನ್ನು ಮಾಡಕೂಡದೋ? ಇಸ್ರೇಲೆ ಮನೆತನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ ನಾನು ದಂಡನೆ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮರುಗಿ ಮಾಡದಿರುವೆನು. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ನೆಟ್ಟು ಕಟ್ಟಬೇಕೆಂದು ಅಪ್ಪಣೆ ಕೊಟ್ಟಾಗ ಅದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನು ಮಾಡಿದರೆ ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕೆಂದಿದ್ದ ಮೇಲನ್ನು ಮಾಡದೇ ಇರುವೆನು. ಈಗ ನೀನು ಯಹೋದ್ಯರಿಗೂ ಯೆರೂಸಲೇಮಿನವರಿಗೂ ಈ ಮಾತನ್ನು ಹೇಳು. ಯೆಹೋವನು ಹೀಗೆನ್ನುತ್ತಾನೆ, ಆಹಾ, ನಾನು ನಿಮಗೆ ವಿರುದ್ಧವಾಗಿ ಯೋಚಿಸಿ ಕೇಡನ್ನು ಕಲ್ಪಿಸಿದ್ದೇನೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ದುರ್ಮಾರ್ಗದಿಂದ ಹಿಂತಿರುಗಲಿ, ನಡತೆಯನ್ನು ಕೃತ್ಯಗಳನ್ನು ಸರಿಪಡಿಸಿಕೊಳ್ಳಲಿ. ಅವರೋ ಏನೂ ನಿರೀಕ್ಷೆ ಇಲ್ಲ, ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ನಡೆಯುವೆವು. ನಮ್ಮಲ್ಲಿ ಪ್ರತಿಯೊಬ್ಬನು ನಮ್ಮ ನಮ್ಮ ದುಷ್ಟ ಹೃದಯದ ಹಾಗೆ ಮಾಡುವೆವು ಎಂದು ಹೇಳುತ್ತಾರೆ. ಹೀಗಿರಲು ಯಹೋವನು ಹೀಗೆನ್ನುತ್ತಾನೆ, ಜನಾಂಗಗಳಲ್ಲಿ ವಿಚಾರಿಸಿರಿ, ಇಂಥ ಸುದ್ದಿಯನ್ನು ಯಾರು ಕೇಳಿದ್ದಾರೆ? ಇಸ್ರೇಲ್ ಎಂಬ ಯುವತಿಯ ಕೇವಲ ಅಸಹ್ಯ ಕಾರ್ಯವನ್ನು ಮಾಡಿದ್ದಾಳೆ. ಲೆಬನೋನಿನ ಹಿಮವು ಅರಣ್ಯದ ಶಿಖರದಿಂದ ತಪ್ಪುವುದೇ? ದೂರದಿಂದ ಇಳಿದು ಹರಿಯುವ ತೊರೆತದ ನೀರು ಬತ್ತುವುದೇ? ನನ್ನ ಜನರು ನನ್ನನ್ನು ಮರೆತು ವ್ಯರ್ಥ ವಿಗ್ರಹಗಳಿಗೆ ಧೂಪ ಹಾಕಿದ್ದಾರಲ್ಲ, ಅವು ಪುರಾತನ ಪದ್ಧತಿಯಲ್ಲಿ ಅವರ ಮಾರ್ಗಗಳಲ್ಲಿ ಅವರು ಮುಗ್ಗರಿಸಿದಂತೆಯೂ ಸರಿಯಿಲ್ಲದ ಸೀಳು ದಾರಿಗಳಲ್ಲಿ ಅಲೆಯುವಂತೆಯೂ ಮಾಡಿವೆ. ಆದ ಕಾರಣ ಬೆರಗಿನ ಸಿಳ್ಳಿಗೆ ಅವರ ದೇಶವು ನಿತ್ಯವಾಗಿ ಗುರಿಯಾಗುವುದು. ಹಾದು ಹೋಗುವವರೆಲ್ಲರೂ ಬೆರಗಾಗಿ ತಲೆದೂಗುವರು. ಶತ್ರುಗಳ ಮೇಲೆ ಬಿದ್ದಾಗ ನನ್ನ ಜನರನ್ನು ಮೂಡಣ ಗಾಳಿಯಿಂದಲೋ ಎಂಬಂತೆ ದಿಕ್ಕುಪಾಲು ಮಾಡುವೆನು. ಅವರ ವಿಪತ್ತಿನ ದಿನದಲ್ಲಿ ಅವರ ಕಡೆಗೆ ಮುಖ ತಿರುಗಿಸದೆ ಬೆನ್ನು ಮಾಡುವೆನು. ಫುಲ್ ಓದ್ಬಿಡದ ಬ್ರದರ್? ಓದ್ಬಿಡಿ ಸಿಸ್ಟರ್. ಬ್ರದರ್ ಯಾರಿಗಾರು ಹೇಳಿ ಬ್ರದರ್. ಓದ್ತೀನಿ ಬ್ರದರ್. ಓದ್ಲ ನಾನು ಓದ್ತೀನಿ ಬಿಡಿ ಬ್ರದರ್. ಸರಿ ಬಿಡಿ. ಜನರ ಒಳಸಂಚು, ಪ್ರವಾದಿಯ ಪ್ರಾರ್ಥನೆ. ಆಗ ಅವರು ಯೆರೆಮೀಯನಿಗೆ ವಿರುದ್ಧವಾಗಿ ಒಳಸಂಚು ಮಾಡೋಣ, ಬನ್ನಿರಿ, ಧರ್ಮೋಪದೇಶವು ಯಾಜಕನಿಂದ ಮಂತ್ರಲೋಚನೆಯ ಜ್ಞಾನಿಯಿಂದ ದೈವೋಕ್ತಿಯು ಪ್ರವಾದಿಯಿಂದ ಎಂದಿಗೂ ತಪ್ಪದಷ್ಟೆ. ಬನ್ನಿರಿ, ಅವನನ್ನು ಬಾಯಿಂದ ಬಡಿಯೋಣ, ಅವನ ಯಾವ ಮಾತಿಗೂ ಕಿವಿಗೊಡದಿರುವ ಎಂದು ಕೊಂಡರು. ಯಹೋವನೇ, ನನ್ನ ಕಡೆಗೆ ಕಿವಿಗೊಡು, ನನ್ನೊಡನೆ ವ್ಯಾಜ್ಯವಾಡುವವರ ಮಾತನ್ನು ಕೇಳು, ಮೇಲಿಗೆ ಮುಯ್ಯಾಗಿ ಕೇಳು ಕೇಳು. ಆಗ ತಕ್ಕದ್ದು ನನ್ನ ಪ್ರಾಣವನ್ನು ಹಿಡಿಯಬೇಕೆಂದು ಗುಂಡಿಯನ್ನು ತೋಡಿದ್ದರಲ್ಲ, ಅವರ ಮೇಲಣ ನಿನ್ನ ರೋಷವನ್ನು ತಪ್ಪಿಸಲು ನಾನು ನಿನ್ನ ಮುಂದೆ ನಿಂತುಕೊಂಡು ವಿಜ್ಞಾಪಿಸುವುದನ್ನು ಚಿತ್ತವಿಸು. ಆದ ಕಾರಣ ಅವರ ಮಕ್ಕಳನ್ನು ಕ್ಷಾಮಕ್ಕೆ ಗುರಿ ಮಾಡಿ ಕತ್ತಿಯ ಬಾಯಿಗೆ ಪಿಸು. ಅವರ ಹೆಂಡಿರು ಮಕ್ಕಳನ್ನ ನೀಡಿಕೊಂಡು ವಿಧೇಯರಾಗಲಿ, ಮೃತ್ಯು ಅವರ ಗಂಡಂದಿರನ್ನು ಸಂಹರಿಸಲಿ, ಯುದ್ಧದಲ್ಲಿ ಖಡ್ಗವು ಅವರ ಯುವಕರನ್ನು ವಧಿಸಲಿ, ಸುಲಭರ ಗುಂಪನ್ನು ಪಕ್ಕನೆ ಅವರ ಮೇಲೆ ಬೀಳ ಮಾಡು, ಅವರ ಮನೆಗಳೊಳಗಿಂದ ಅರಚಾಟವು ಕೇಳಿಸಲಿ. ಅವರು ನನ್ನನ್ನು ಹಿಡಿಯಲಿಕ್ಕೆ ಗುಂಡಿಯನ್ನು ತೋಡಿ ನನ್ನ ಕಾಲುಗಳಿಗೆ ಪಾಶಗಳನ್ನು ಗುಪ್ತವಾಗಿ ಒಡ್ಡಿದ್ದಾರೆ. ಯಹೋವನೇ, ನನ್ನನ್ನು ಕೊಲ್ಲಬೇಕೆಂದು ಅವರು ಮಾಡಿಕೊಂಡಿರುವ ಆಲೋಚನೆಯನ್ನೆಲ್ಲ ನೀನೇ ಬಲ್ಲೆ. ಅವರ ಅಪರಾಧವನ್ನು ಕ್ಷಮಿಸಬೇಡ, ಅವರ ಪಾಪವನ್ನು ಅಳಿಸದಿರು. ಅದು ನಿನ್ನ ಕಣ್ಣೆದುರಿಗಿರಲಿ, ಅವರು ನಿನ್ನ ಮುಂದೆ ಕೆಡವಲ್ಪಡಲಿ, ನಿನ್ನ ಕೋಪವನ್ನು ವ್ಯಕ್ತಪಡಿಸುವಾಗ ಅವರಿಗೆ ತಕ್ಕದ್ದನ್ನ ಮಾಡು. ಓದ್ಬೇಕಾ ಬ್ರದರ್ ಇನ್ನು? ಸಾಕು ಸಿಸ್ಟರ್, ಅಷ್ಟು ನೋಡೋದ ಯಾರಿಗಾರ ಕೊಡ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಯೆರೆಮೀಯ 19ನೇ ಅಧ್ಯಾಯ
ಅಮೃತ ಸಿಸ್ಟರ್, ಅಮೃತ ಹಾ ಬ್ರದರ್. ನಿಮ್ ತಾಯಿ ಓದ್ತಾರ ಗೌರಮ್ಮ ಸಿಸ್ಟರ್? ಇಲ್ಲ ಬ್ರದರ್. ಹೌದಾ, ಸರಿ ಅಮೃತ ನೀನೇ ಓದಮ್ಮ ಅದು. 19ನೇ ಅಧ್ಯಾಯ ಪೂರ್ತಿನಾ ಬ್ರದರ್? ಹಾ, ರೇಷ್ಮಾ ಸಿಸ್ಟರ್ ಕೊಡೋದಂತಿದೆ, ಅವರು ಇದಾಗಿದ್ದಾರೆ. ಓಕೆ ಬ್ರದರ್. ಕೂಜದ ಸಾಮ್ಯ. ಯಹೋವನು ನನಗೆ ಹೀಗೆ ಹೇಳಿದನು, ಹೊರಡು, ಕುಂಬಾರನು ಮಾಡಿದ ಮಣ್ಣಿನ ಕೂಜವನ್ನು ಕೊಂಡುಕೊಂಡು ಜನರ ಹಿರಿಯರಲ್ಲಿಯೂ ಯಾಜಕರ ಹಿರಿಯರಲ್ಲಿಯೂ ಕೆಲವರನ್ನು ಕರೆದುಕೊಂಡು ಬೋಗಿಯ ಬಾಗಿಲಿನ ಸಮೀಪದಲ್ಲಿರುವ ಬೆನ್ ಹಿನೋಮೆನ್ ತಗ್ಗಿಗೆ ಹೋಗಿ ನಾನು ನಿನಗೆ ತಿಳಿಸುವ ಮಾತುಗಳನ್ನು ಸಾರು. ಯಹೂದದ ಅರಸರೇ, ಯೆರೂಸಲೇಮಿನ ನಿವಾಸಿಗಳೇ, ಯಹೋವನ ಮಾತನ್ನು ಕೇಳಿರಿ. ಇಸ್ರಾಯೇಲರ ದೇವರು ಸೇನಾಧೀಶ್ವರನೂ ಆದ ಯಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ಈ ಸ್ಥಳದ ಮೇಲೆ ಕೇಡನ್ನು ಬರಮಾಡುವೆನು. ಅದರ ಸುದ್ದಿಯನ್ನು ಕೇಳುವವರ ಎರಡು ಕಿವಿಗಳು ಮೊರ್ರೆನ್ನುವವು. ಈ ಜನರು ನನ್ನನ್ನು ತೊರೆದು ತಮಗಾಗಲಿ ತಮ್ಮ ಪಿತೃಗಳಿಗಾಗಲಿ ಯಹೂದದ ಅರಸರಿಗಾಗಲಿ ತಿಳಿಯದ ಅನ್ಯ ದೇವತೆಗಳಿಗೆ ಧೂಪ ಹಾಕುತ್ತಾ ಈ ಸ್ಥಳವನ್ನು ಅನ್ಯಸ್ಥಾನವಾಗಿ ಮಾಡಿ ಅದನ್ನು ನಿರ್ದೋಷಿಗಳ ರಕ್ತದಿಂದ ತುಂಬಿಸಿ ತಮ್ಮ ಮಕ್ಕಳನ್ನು ಬಾಳ್ ದೇವತೆಗೆ ಆಹುತಿ ಕೊಡುವುದಕ್ಕೆ ಬಾಳನ ಪೂಜಾ ಸ್ಥಳಗಳನ್ನು ಏರ್ಪಡಿಸಿಕೊಂಡಿದ್ದಾರಲ್ಲ, ನಾನು ಇಂಥ ಆಚಾರವನ್ನು ವಿಧಿಸಲಿಲ್ಲ. ಅದರ ಮಾತನ್ನೇ ಆಡಲಿಲ್ಲ, ಅದು ನನ್ನ ಮನಸ್ಸಿನಲ್ಲಿ ಹುಟ್ಟಲು ಇಲ್ಲ. ಆಹಾ, ಈ ಕಾರಣದಿಂದ ಈ ಸ್ಥಳಕ್ಕೆ ತೋಫೆತ್ ಮತ್ತು ಬೆನ್ ಹಿನೋಮೇನ ತಗ್ಗು ಎಂಬ ಹೆಸರುಗಳನ್ನು ಹೋಗಿ ಕೊಲೆಯ ತಗ್ಗು ಎಂಬ ಹೆಸರಾಗುವ ಕಾಲ ಬರುವುದು. ನಾನು ಈ ಸ್ಥಳದಲ್ಲಿ ಯಹೂದ್ಯರ ಮತ್ತು ಯೆರೂಸಲೇಮಿನವರ ಆಲೋಚನೆಗಳನ್ನು ಚೆಲ್ಲಿ ಮಣ್ಣು ಪಾಲು ಮಾಡಿ ಅವರ ಪ್ರಾಣವನ್ನು ಹುಡುಕುವ ಶತ್ರುಗಳ ಖಡ್ಗದಿಂದ ಅವರನ್ನು ಬೀಳಿಸಿ ಆ ಹೆಣಗಳನ್ನು ಆಕಾಶ ಪಕ್ಷಿಗಳಿಗೂ ಭೂಜಂತುಗಳಿಗೂ ಆಹಾರವನ್ನಾಗಿ ಮಾಡುವೆನು. ಈ ಪಟ್ಟಣವನ್ನು ಬೆರಗಿನ ಸಿಳ್ಳಿಗೆ ಗುರಿ ಮಾಡುವೆನು. ಹಾದು ಹೋಗುವವರೆಲ್ಲರೂ ಅದಕ್ಕೆ ಸಂಬಂಧಿಸಿದ ವಿಪತ್ತುಗಳನ್ನು ಕಂಡು ಬೆರಗಾಗಿ ಸಿಳ್ಳು ಹಾಕುವರು. ಅವರ ಪ್ರಾಣವನ್ನು ಹುಡುಕುವ ಶತ್ರುಗಳು ಅವರನ್ನು ಮುತ್ತಿ ಬಹಳವಾಗಿ ಇರಕಿಸುವಾಗ ಅವರು ತಮ್ಮ ಗಂಡು ಹೆಣ್ಣು ಮಕ್ಕಳ ಮಾಂಸವನ್ನು ಇಷ್ಟಮಿತ್ರರ ಮಾಂಸವನ್ನು ತಿನ್ನುವಂತೆ ಮಾಡುವೆನು. ಇದು ಯಹೋವನಾದ ನನ್ನ ನುಡಿ. ಆಗ ನೀನು ನಿನ್ನ ಸಂಗಡ ಬಂದವರ ಕೆಣ್ಣೆದುರಿಗೆ ಆ ಕೂಜವನ್ನು ಒಡೆದು ಬಿಟ್ಟು ಅವರಿಗೆ ಹೀಗೆ ಹೇಳು, ಸೇನಾಧೀಶ್ವರನಾದ ಯಹೋವನು ಇಂತೆನ್ನುತ್ತಾನೆ, ಒಡೆದು ಸರಿಪಡಿಸಲಾಗದ ಮಣ್ಣಿನ ಪಾತ್ರೆಯಂತೆ ನಾನು ಈ ಪಟ್ಟಣವನ್ನು ಒಡೆದು ಬಿಡುವೆನು. ಇನ್ನೆಲ್ಲಿಯೂ ಸ್ಥಳವಿಲ್ಲವಾಗಿ ಶವಗಳನ್ನು ತೋಫೆತಿನಲ್ಲಿ ಹೂಣುವರು. ನಾನು ಈ ಸ್ಥಳವನ್ನು ಇದರ ನಿವಾಸಿಗಳನ್ನು ಹೀಗೆ ನಾಶಪಡಿಸಿ ಈ ಪಟ್ಟಣವನ್ನು ತೋಫೆತ್ತಿನ ಸ್ಥಿತಿಗೆ ತರುವೆನು. ಯೆರೂಸಲೇಮಿನ ಮನೆಗಳು ಯಹೂದದ ಅರಸರ ಮನೆಗಳು, ಅಂದರೆ ಯಾವ ಯಾವ ಮನೆಗಳ ಮಾಳಿಗೆಗಳ ಮೇಲೆ ಆಕಾಶದ ನಕ್ಷತ್ರಗಳಕ್ಕೆಲ್ಲ ಧೂಪ ಹಾಕಿ ಅನ್ಯ ದೇವತೆಗಳಿಗೆ ಪಾನ ನೈವೇದ್ಯಗಳನ್ನು ಸುರಿದಿದ್ದಾರೋ ಆ ಮನೆಗಳೆಲ್ಲ ಹೊಲಸಾಗಿ ತೋಫೆತ್ ಎಂಬ ಸ್ಥಳಕ್ಕೆ ಸಮಾನವಾಗುವವು. ಯೆರೆಮೀಯನು ಯಹೋವನ ಅಪ್ಪಣೆಯಂತೆ ತೋಫೆತಿನಲ್ಲಿ ಪ್ರವಾದಿಸಿದ ಮೇಲೆ ಅಲ್ಲಿಂದ ಬಂದು ಯಹೋವನ ಆಲಯದ ಪ್ರಾಕಾರದಲ್ಲಿ ನಿಂತುಕೊಂಡು ಇಸ್ರಾಯೇಲರ ದೇವರು ಆಹಾ, ಈ ಪಟ್ಟಣದವರು, ಇದರ ಸುತ್ತಣ ಎಲ್ಲ ಊರುಗಳವರು ನನ್ನ ಮಾತುಗಳನ್ನು ಕೇಳದೆ ನಮ್ಮ ಮನಸ್ಸನ್ನು ಕಠಿಣ ಮಾಡಿಕೊಂಡ ಕಾರಣ ನಾನು ಈ ಪಟ್ಟಣಕ್ಕೆ ಕೊಟ್ಟ ಶಾಪದ ಕೇಡನ್ನೆಲ್ಲ ಇವರಿಗೆ ಬರಮಾಡುವೆನು ಎಂದು ಸಮಸ್ತ ಜನರಿಗೆ ಸಾರಿದನು. ಥ್ಯಾಂಕ್ ಯು ಸಿಸ್ಟರ್, ದೇವರು ನಿಮ್ಮನ್ನು ಆಶೀರ್ವದಿಸಿದೆ. ಈಗ ಕೊನೆಯ ಅಧ್ಯಾಯ, ಯೆರೆಮೀಯನು ಬರೆದ ಪತ್ರಿಕೆ ಕೊನೆಯ ಅಧ್ಯಾಯ ಅಂದರೆ 20ನೇ ಅಧ್ಯಾಯ. ಇದನ್ನ ನಮ್ಮ ಮಿಸ್ಸಸ್ ಸುಮಿತ್ರವರು ಓದ್ತಾರೆ ಈಗ.
ಯೆರೆಮೀಯನು ಈ ಪ್ರವಾದನೆ ಮಾಡುವುದನ್ನು ಯಾಜಕ ಇಮ್ಮೇರನ ಮಗನು ಯೆಹೋವನ ಆಲಯದ ಮುಖ್ಯಾಧಿಕಾರಿಯೂ ಆದ ಪಷ್ಪುರುಷನು ಕೇಳಿ ಪ್ರವಾದಿಯಾದ ಯೆರೆಮೀಯನನ್ನು ಹೊಡೆಯಿಸಿ ಯೆಹೋವನ ಆಲಯಕ್ಕೆ ಸೇರಿದ ಮೇಲಣ ಬೆನ್ಯಾಮಿನ್ ಬಾಗಿಲಲ್ಲಿದ್ದ ಕೊಳಕ್ಕೆ ಹಾಕಿದನು. ಮರುದಿನ ಶಷ್ಪುರನು ಯೆರೆಮೀಯನನ್ನು ಕೊಳದಿಂದ ಬಿಡಿಸಿದನು. ಆಗ ಯೆರೆಮೀಯನು ಅವನಿಗೆ ಹೀಗೆ ಹೇಳಿದನು, ಯೆಹೋವನು ನಿನ್ನ ಹೆಸರನ್ನು ಶಷ್ಪುರ್ ಎಂದು ಹೇಳದೆ ಮಾಗೋರ್ ಮಿಸ್ಸಾಬಿಬ್ ಎಂದು ಹೇಳಿದ್ದಾನೆ. ಏಕೆಂದರೆ ಯೆಹೋವನು ಹೀಗೋ ನಾನು ನಿನ್ನನ್ನು ನಿನಗೂ ನಿನ್ನ ಎಲ್ಲ ಸ್ನೇಹಿತರಿಗೂ ದಿಗಿಲಿಗೆ ಆಸ್ಪದನಾಗಿ ಮಾಡುವೆನು. ಅವರು ತಮ್ಮ ಶತ್ರುಗಳ ಖಡ್ಗದಿಂದ ಬೀಳುವರು, ಅದನ್ನು ಕಣ್ಣಾರೆ ಕಾಣುವಿ. ನಾನು ಯಹೂದರನ್ನೆಲ್ಲ ಬಾಬೇಲಿನ ಅರಸನ ಕೈಗೆ ಒಪ್ಪಿಸುವೆನು. ಅವನು ಅವರನ್ನು ಬಾಬೇಲಿಗೆ ಸೆರೆಯಾಗಿ ಒಯ್ದು ಕತ್ತಿಯಿಂದ ಕಡಿಯುವನು, ಮತ್ತು ಈ ಪಟ್ಟಣದ ಎಲ್ಲ ಆಸ್ತಿಯನ್ನು ಆದಾಯವನ್ನು ಸಂಪತ್ತನ್ನು ಯಹೂದದ ಅರಸರ ಸಕಲ ನಿಧಿ ನಿಕ್ಷೇಪಗಳನ್ನು ಅವರ ಶತ್ರುಗಳ ಕೈವಶ ಮಾಡುವೆನು. ಅವರು ಅವುಗಳನ್ನು ಕೊಳ್ಳೆ ಹೊಡೆದು ಬಾಬೇಲಿಗೆ ತೆಗೆದುಕೊಂಡು ಹೋಗುವರು. ಶಷ್ಪುರನೆ, ನೀನು ನಿನ್ನ ಮನೆಯವರೆಲ್ಲರೊಡನೆ ಸೆರೆಗೆ ಹೋಗುವಿ. ನೀನು ನಿನ್ನ ಮಿಥ್ಯ ಪ್ರವಾದನೆಯನ್ನು ಕೇಳಿದ ನಿನ್ನ ಸಕಲ ಸ್ನೇಹಿತರು ಬಾಬೇಲಿಗೆ ಸೇರಿ ಅಲ್ಲೇ ಸತ್ತು ಮಣ್ಣಾಗುವಿರಿ ಎಂದು ನುಡಿದಿದ್ದಾನೆ. ಯಹೋವನೇ, ನೀನು ನನ್ನನ್ನು ಮರುಗೊಳಿಸಿದಿ, ನಾನು ಮರುಳಾದೆನು. ನೀನು ನನಗಿಂತ ಬಲಿಷ್ಠನಾಗಿ ಗೆದ್ದುಕೊಂಡಿ. ನಾನು ಹಗಲೆಲ್ಲ ಗೇಲಿಗೆ ಗುರಿಯಾಗಿದ್ದೇನೆ. ಎಲ್ಲರೂ ನನ್ನನ್ನು ಅಣಕಿಸುತ್ತಾರೆ. ನಾನು ಮಾತಾಡುವುದೆಲ್ಲ ಅರಚಾಟವೇ, ಬಲಾತ್ಕಾರ, ಕೊಳ್ಳೆ ಎಂದೇ ಕೂಗಿಕೊಳ್ಳುತ್ತೇನೆ. ನಾನು ಸಾರುವ ಯಹೋವನ ವಾಕ್ಯವು ನನ್ನನ್ನು ಜನರ ದೂಷಣೆಗೂ ಪರಿಹಾಸಕ್ಕೂ ಗುರಿ ಮಾಡಿದೆ. ನಾನು ಯಹೋವನ ವಿಷಯವನ್ನು ಪ್ರಕಟಿಸುವೆನು, ಆತನ ಹೆಸರಿನಲ್ಲಿ ಇನ್ನೂ ಮಾತಾಡೆನು ಎಂದುಕೊಂಡರೆ ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೇ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ. ತಡೆದು ತಡೆದು ಆಯಾಸಗೊಂಡಿದ್ದೇನೆ. ಸಹಿಸಲಾರೆ, ಇವನ ಮೇಲೆ ದೂರು ಹೇಳಿರಿ. ಥ್ಯಾಂಕ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಉಳಿದ ಬಾಕಿ ವಚನಗಳನ್ನ ನಮ್ಮ ಸಹೋದರಿ ಶಾಂತಮ್ಮ ಅವರು ಓದ್ಬೇಕೆಂಬುದಾಗಿ ಕೇಳ್ಕೊತೀನಿ. ಶಾಂತಮ್ಮ ಸಿಸ್ಟ್ರೆ, ಶಾಂತಮ್ಮ ಸಿಸ್ಟ್ರೆ ಬ್ರದರ್ ಓದಿ ಸಿಸ್ಟ್ರೆ. ಎಲ್ಲಿವರೆಗೂ ಓದಿದ್ದಾರೆ ಬ್ರದರ್? ಹತ್ತು ಇವನ ಮೇಲೆ ದೂರು ಹೇಳಿರಿ, ಅಲ್ಲೇ ನಿಲ್ಸಿದ್ದಾರೆ. ನಾವು ಹೇಳಿವೆವು ಅಂತ ಐತಲ್ಲ, ಅಲ್ಲಿಂದ ಓದಿ. ಅಂದ್ರೆ ಇಲ್ಲಿ ಕರೆಂಟ್ ಇವಾಗ ಹೋಯ್ತು, ಅದಕ್ಕೆ ವಚನ ಇಲ್ಲಿ ಗಂಟ ಹೋದ್ರು ನಾನು ಬ್ಯಾಟ್ರಿ ಹಾಕೊಂಡಿದ್ದೀನಿ. ಹೌದಾ? ಅದೇ ಅದೇ ಹತ್ತು ಓದವ್ರೆ, ನಾವು ಹೇಳಿವೆವು. 20ನೇ ಅಧ್ಯಾಯ 1-10 ಓದಿದ್ದಾರೆ. ನಾವು ಹೇಳಿವೆವು ಅಂತ ಇದೆಯಲ್ಲ, ಅಲ್ಲಿಂದ ಓದಿ. ನಾವು ಹೇಳುವು ಎಂದು ಬಹು ಜನರು ಗುಸುಗುಟ್ಟುವುದನ್ನು ಕೇಳಿದ್ದೇನೆ. ಸುತ್ತಮುತ್ತಲು ದಿಗಿಲು ನನ್ನ ಆಸ್ಪದ ಸ್ನೇಹಿತರೆಲ್ಲರೂ ಇವನನ್ನು ಕೆಡವಿ ಬೀಳಲಿ ಎಂದು ನನ್ನನ್ನು ವಂಚಿಸಿ ನೋಡುತ್ತಾ, ಒಂದು ವೇಳೆ ಸಿಕ್ಕಿ ಬಿದ್ದಾನು ಇವನನ್ನು ಗೆದ್ದು ಮುಯಿ ತೀರಿಸಿಕೊಳ್ಳುವೆವೆಂದು ತಮ್ಮ ತಮ್ಮೊಳಗೆ ಅಂದುಕೊಳ್ಳುತ್ತಿದ್ದಾರೆ. ಯೋಹೋನಾದರೂ ಭಯಂಕರ ಶೂರನಾಗಿಯೂ ನನ್ನ ಸಂಗಡ ಇದ್ದಾನೆ. ಆದ್ದರಿಂದ ನನ್ನ ಹಿಂಸಕರು ಗೆಲ್ಲದ ಮುಗ್ಗರಿಸುವರು. ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಕೆಗೆ ಈಡಾಗುವರು. ಎಂದಿಗೂ ಮರೆಯದ ಶಾಶ್ವತ ಅವಮಾನಕ್ಕೆ ಒಳಗಾಗುವರು. ಹೃದಯವನ್ನು ಅಂತರಿಂದ್ರ್ಯವನ್ನು ಪರೀಕ್ಷಿಸಿ ಸಿಸ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ, ನೀನು ನನ್ನ ಹಿಂಸಕರಿಗೆ ಕೊಡುವ ಪ್ರತಿಫಲವನ್ನು ನನ್ನ ಕಣ್ಣು ನೋಡಲಿ.
ನಿನಗೆ ನನ್ನ ವ್ಯಾಜ್ಯವನ್ನು ಅರಿಕೆ ಮಾಡಿದ್ದೇನಷ್ಟೇ. ಯಹೋವನು ನನ್ನನ್ನು ಕೀರ್ತಿಸಿರಿ, ಯಹೋವನನ್ನು ಸ್ತುತಿಸಿರಿ. ಆತನು ಕೆಡುಕರ ಕೈಯಿಂದ ದೀನನ ಪ್ರಾಣವನ್ನು ರಕ್ಷಿಸಿದ್ದಾನೆ. ನಾನು ಹುಟ್ಟಿದ ದಿವಸವು ಶಾಪಗ್ರಸ್ತವಾಗಲಿ, ತಾಯಿ ನನ್ನನ್ನು ಹೆತ್ತ ದಿನವು ಶುಭವೆನಿಸಿಕೊಳ್ಳದಿರಲಿ. ನಿನಗೆ ಗಂಡು ಮಗು ಹುಟ್ಟದೆ ಎಂಬ ಸಮಾಚಾರವನ್ನು ನನ್ನ ತಂದೆಗೆ ತಿಳಿಸಿ ಅವನಿಗೆ ಕೇವಲ ಆನಂದವನ್ನು ಉಂಟು ಮಾಡಿದ್ದನು. ಶಪಿಸಲ್ಪಡಲಿ, ಯಹೋವನ್ನು ಕನಿಕರ ಪಡದೆ ಕೆಡವಿ ಬಿಟ್ಟು ಪಟ್ಟಣಗಳ ಗತಿಯು ಅವನಿಗೆ ಬರಲಿ. ಪ್ರಾತ್ಯಂಕಾಲದಲ್ಲಿ ಅರಚಾಟವು, ಮಧ್ಯಾಹ್ನದಲ್ಲಿ ಕೂಗಾಟವು ಅವನ ಕಿವಿಗೆ ಬೀಳಲಿ. ಅವನು ನನ್ನನ್ನು ಗರ್ಭದಲ್ಲಿ ಕೊಲ್ಲಲಿಲ್ಲವಲ್ಲ. ಹೀಗೆ ಮಾಡಿದ್ದರೆ ನನ್ನ ತಾಯಿಯು ನನಗೆ ಗುರಿಯಾಗುತ್ತಿದ್ದಳು. ಆಕೆಯು ಗರ್ಭವು ಯಾವಾಗಲೂ ಬಸುರಾಗಿ ಇರುತ್ತಿತ್ತು. ನಾನು ದುಃಖ ಸಮ ದುಃಖಗಳನ್ನು ನೋಡುವುದಕ್ಕೂ, ನನ್ನ ಆಯಸ್ಸು ಅವಮಾನದಿಂದ ಕ್ಷಯಿಸುವುದಕ್ಕೂ ಗರ್ಭದಿಂದ ಯಾಕೆ ಹೊರಟು ಬಂದೇನು? ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ದೇವರು ನಿಮ್ಮ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ಯೆರೆಮೀಯನು ಬರೆದ ಪತ್ರಿಕೆ 16-20 ಅಧ್ಯಾಯವನ್ನು ಓದಿಕೊಳ್ಳುವಂತೆ ದೇವರು ಒಂದು ಮಹಾಕೃಪೆ ಕೊಟ್ಟಿದ್ದಾರೆ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಭಯಭಕ್ತಿಯಿಂದ ಈ ಒಂದು ಸಮಯದಲ್ಲಿ ಎಲ್ಲರೂ ಕೂಡಿ ಬಂದು ವಾಕ್ಯವನ್ನು ಓದಿದಂತ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ದೇವರು ನೀವು ಈಗ ಈ ವಾಕ್ಯವನ್ನು ಓದುವುದಕ್ಕಾಗಿ ತೋರಿಸಿದಂತ ಆಸಕ್ತಿಗೆ ದೇವರು ಖಂಡಿತ ನಿಮಗೆ ಪ್ರತಿಫಲ ಕೊಟ್ಟೆ ಕೊಡ್ತಾರೆ. ದೇವರು ಓದಿದಂತ ಮತ್ತು ಓದದೆ ಇರುವಂತ ಈಗ ಇನ್ನು ಒಂದು ವಾಕ್ಯವನ್ನು ಓದುವುದಕ್ಕಾಗಿ ಕೇಳುವುದಕ್ಕಾಗಿ ಈಗ ಜಾಯಿನ್ ಆಗಿರೋಂತ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಕೊನೆಯದಾಗಿ ಈ ಕೂಟವನ್ನು ಮುಗಿಸುವ ಹಾಗೆ ಸಹೋದರಿ ಗೌರಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊತೀನಿ. ಗೌರಮ್ಮ ಸಿಸ್ಟ್ರೆ, ಪ್ರೇಯರ್ ಮಾಡಿ ಸಿಸ್ಟ್ರೆ. ಓಕೆ ಬ್ರದರ್, ಪ್ರಾರ್ಥನೆ.